ಕಡಿಮೆ ರೇಟ್ನಲ್ಲಿ ಸಿಮೆಂಟ್ ಸಿಗ್ತದೆ ಅಂತ ಕೊಳ್ಳುವಂತ ಗ್ರಾಹಕರೇ ಎಚ್ಚರ ಎಚ್ಚರ ಯಾಕೆ ಈ ರೀತಿ ಹೇಳ್ತಾ ಇದೀನಿ ಅಂದ್ರೆ ಒಂದು ನಕಲಿಯಾಗಿ ಒಂದು ಸಿಮೆಂಟ್ ಅನ್ನು ಮಾರಾಟವನ್ನ ಮಾಡ್ತಾ ಇದ್ದಾರೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ಫ್ಯಾಕ್ಟರಿ ಸಿಮೆಂಟ್ ಅನ್ನು ಕದು ಮಾರಾಟ ಮಾಡುವ ಜಾಲ ಪತ್ತೆಯಾಗಿದೆ ಶ್ರೀನಿವಾಸಪುರದಲ್ಲಿ ಕಡಿಮೆ ಗುಣಮಟ್ಟದ ಸಿಮೆಂಟ್ ಮಾರುವ ದಂಧೆ ಬಯಲಿಗೆ ಬಂದಿದೆ ಇನ್ನು ಅಲ್ಟ್ರಾಟೆಕ್ ಸಿಮೆಂಟ್ ಹೆಸರಲ್ಲಿ ನಕಲಿ ಮೂಟೆನ ತಯಾರಿಸಿ ಸಿಮೆಂಟ್ ಅನ್ನು ಮಾರಾಟ ಮಾಡ್ತಾ ಇದ್ದಾರೆ ಕದಿಮರು 400 ರೂಪಾಯಿ ಮೌಲ್ಯದ ಒಂದು ಮೂಟೆ ಸಿಮೆಂಟ್ ಕೇವಲ 250 ರೂಪಾಯಿಗೆ ಮಾರಾಟವನ್ನ ಮಾಡುತ್ತಿದ್ದಾರೆ ದಂಧೆಕೋರರು ಅಕ್ರಮ ಸಿಮೆಂಟ್ ಮೂಟೆಗಳಿದ್ದ ಟ್ರಕ್ ಅನ್ನು ಹಿಡಿದು ಪೊಲೀಸರ ವಶಕ್ಕೆ ನೀಡಿದೆ ಕಂಪನಿ ಮ್ಯಾನೇಜರ್ ಸುನಿಲ್ ಕುಮಾರ್ ಎನ್ನುವರಿಂದ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ 600 ಮೂಟೆ ನಕಲಿ ಗುಣಮಟ್ಟದ ಸಿಮೆಂಟ್ ಇದ್ದದನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಇನ್ನು ಕಡಿಮೆ ಬೆಲೆಯಲ್ಲಿ ಸಿಮೆಂಟ್ ಸಿಗ್ತದೆ ಅಂತ ಕೊಳ್ಳುವಂತಹ ಗ್ರಾಹಕರಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಪೊಲೀಸ್ ಇಲಾಖೆ ಇನ್ನು ಅಲ್ಟ್ರಾಟೆಕ್ ಎನ್ನುವಂತಹ ಕಂಪನಿ ಹೆಸರಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಸಿಮೆಂಟ್ ಅನ್ನು ಕದ್ದು ಅಲ್ಟ್ರಾಟೆಕ್ ಹೆಸರಲ್ಲಿ ಒಂದು ಪ್ಯಾಕ್ ಅನ್ನು ಮಾಡಿ ಕಡಿಮೆ ಬೆಲೆಯಲ್ಲಿ ಮಾರಾಟಕ್ಕೆ ಮಾಡ್ತಾ ಇದ್ದಾರೆ ಕದಿಮರು ಇನ್ನು ಕಡಿಮೆ ಬೆಲೆಯಲ್ಲಿ ನಮಗೆ ಸಿಮೆಂಟ್ ಸಿಗ್ತದೆ ಅನ್ನುವಂತಹ ಕೊಳ್ಳುವಂತಹ ಗ್ರಾಹಕರೇ ಎಚ್ಚರವಾಗಿರಿ ಅಂತ ಪೊಲೀಸ್ ಇಲಾಖೆ ಒಂದು ತಿಳಿಸಿರುವಂತದ್ದು ಸ್ವತಃ ಒಂದು ಮಾಲೀಕನೇ ಬಂದು ಕೋಲಾರದ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ ದಾಖಲಿಸಿದ ನಂತರ ಪೊಲೀಸರು ಕೂಡ ಒಂದು ಪ್ರಕರಣದ ತನಿಖೆ ನಡೆಸಿ ವಶಕ್ಕೆ ಪಡೆದಿದ್ದಾರೆ ನೀವು ಒಂದು ಸಿಮೆಂಟ್ ಅನ್ನು ಕೊಳ್ಳುವ ಮುಂಚೆ ಎಚ್ಚರ ಎಚ್ಚರ ಅಂತ ಪೊಲೀಸರು ಒಂದು ಎಚ್ಚರಿಕೆಯನ್ನು ನೀಡಿರುವಂತದ್ದು ಜನಕ್ಕೆ ಎಸ್ ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ಬನ್ನಿ ನೋಡೋಣ ರಾಯಲ್ಪಾಡು ಪೊಲೀಸ್ ಠಾಣೆ ಕುಗಳತೆ ದೂರದಲ್ಲೇ ನಡೆಯತಾ ಇದೆ ಸಿಮೆಂಟ್ ಕಳ್ಳತನ ದಂಧೆ ರಾಜ್ಯ ಹೆದ್ದಾರಿ ಬದಿಯ ಗುಂಟಿಪಲ್ಲಿ ಕ್ರಾಸ್ ಬಳಿ ಹಾಡು ಹಗಲಿ ಸಿಮೆಂಟ್ ಡೀಲಿಂಗ್ ಅನ್ನು ಮಾಡುತ್ತಿದ್ದಾರೆ ಕದಿಮರು ಆಂಧ್ರದ ಫ್ಯಾಕ್ಟರಿಯಿಂದ ಬೆಂಗಳೂರಿನ ಫ್ಯಾಕ್ಟರಿಗಳಿಗೆ ದಿನನಿತ್ಯ ಸಿಮೆಂಟ್ ರವಾನೆ ಆಗ್ತಾ ಇದೆ ಗುಂಟಿಪಲ್ಲಿ ಕ್ರಾಸ್ ಬಳಿ ತುಂಬಿರೋ ಬಲ್ಕರ್ ಟ್ರಕ್ಗಳಿಂದಲೇ ಸಿಮೆಂಟ್ ಮಾರಾಟ ಆಗ್ತಿರುವಂತದ್ದು ಟ್ರಕ್ ಚಾಲಕರ ಸಹಾಯದಿಂದ ಸಿಮೆಂಟ್ ಅನ್ನು ಕದಿಯುವ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ ಇನ್ನು ಒಂದು ಮೂಟೆ ಸಿಮೆಂಟ್ 250 ರಂತೆ ಮಾರಾಟ ಮಾಡುತ್ತಿದ್ದಾರೆ ಚಾಲಕರು ಚಾಲಕರಿಗೆ 250 ರೂ ಹಣ ನೀಡಿ ಸಿಮೆಂಟ್ ಅನ್ನು ಕದ್ದು 350 ರೂಪಾಯಿಗೆ ಮಾರಾಟವನ್ನು ನಡೆಸುತ್ತಿದ್ದಾರೆ ಒಂದ ಕಡೆ ಸಿಮೆಂಟ್ ಅನ್ನು ಒಂದು ಕಂಪನಿ ಹೆಸರಲ್ಲಿ ಮತ್ತೆ ನಕಲಿಯಾಗಿ ಪ್ಯಾಕ್ ಮಾಡಿ ಮಾರಾಟ ಮಾಡೋದಾದ್ರೆ ಇನ್ನೊಂದು ಕಡೆ ಆಂಧ್ರದಿಂದ ಒಂದು ಕಳಪೆ ಗುಣಮಟ್ಟದ ಸಿಮೆಂಟ್ ರವಾನೆ ಆಗ್ತಾ ಇದೆಯಂತೆ ಈ ಕುರಿತಂತೆ ಸಾಕಷ್ಟು ಒಂದು ತನಿಖೆ ಕೂಡ ನಡೆಯತಾ ಇದೆ ಚಾಲಕರು ಈ ಒಂದು ಸಿಮೆಂಟ್ ಅನ್ನು ಕಡಿಮೆ ಬೆಲೆಯಲ್ಲಿ ಅಂದ್ರೆ ಆತನಿಗೆ ಲಾಭವನ್ನ ಇಟ್ಟುಕೊಂಡು ಮತ್ತಷ್ಟು ಬೆಲೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾನೆ ಇದು ಆಂಧ್ರದ ಫ್ಯಾಕ್ಟರಿಯಿಂದ ರವಾನೆ ಆಗುವಂತಹ ಸಿಮೆಂಟ್ ಇದು ಬೆಂಗಳೂರಿನ ಫ್ಯಾಕ್ಟರಿಗಳಿಗೆ ದಿನನಿತ್ಯ ಸಿಮೆಂಟ್ ಅನ್ನು ರವಾನೆ ಮಾಡ್ತಾರಂತೆ ಇವರು ಗುಂಟಿಪಲ್ಲಿ ಕ್ರಾಸ್ ಬಳಿ ತುಂಬಿರೋ ಬಲ್ಕರ್ ಟ್ರಕ್ಗಳಿಂದಲೇ ಸಿಮೆಂಟ್ ಮಾರಾಟ ಆಗ್ತದೆ ಅನ್ನುವಂತಹ ಆರೋಪ ಕೇಳಿ ಬಂದಿರುವಂತದ್ದು ಟ್ರಕ್ ಚಾಲಕರ ಸಹಾಯದಿಂದ ಸಿಮೆಂಟ್ ಅನ್ನು ಕದಿಯುವ ದೃಶ್ಯಗಳು ಸೆರೆ ಆಗಿದೆ ಇನ್ನು ಒಂದ್ ಕಡೆ ಅಲ್ಟ್ರಾಟೆಕ್ ಅನ್ನುವಂತಹ ಹೆಸರಲ್ಲಿ ಸಿಮೆಂಟ್ ಅನ್ನು ಪ್ಯಾಕ್ ಮಾಡಿ ಒಂದು ಕಡಿಮೆ ಬೆಲೆಗೆ ನಿಗದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡೋ ದೃಶ್ಯಗಳು ಒಂದು ಕಡೆ ಆದ್ರೆ ಇನ್ನು ಆಂಧ್ರದಿಂದ ಕಡಿಮೆ ಗುಣಮಟ್ಟದ ಸಿಮೆಂಟ್ ರವಾನೆ ಆಗ್ತಾ ಇದಂತೆ ಆಂಧ್ರದಿಂದ ಬೆಂಗಳೂರಿನ ಫ್ಯಾಕ್ಟರಿ ಒಂದಕ್ಕೆ ದಿನನಿತ್ಯ ಸಿಮೆಂಟ್ ರವಾನೆ ಆಗ್ತಾ ಇರುವಂತದ್ದು
ಗುಂಡಿಪಲ್ಲಿ ಕ್ರಾಸ್ ಬಳಿ ತುಂಬಿರುವಂತಹ ಬಲ್ಕ್ ಟ್ರಕ್ಗಳಿಂದ ಸಿಮೆಂಟ್ ಮಾರಾಟವನ್ನ ಮಾಡಲಾಗ್ತಿದೆ ಅನ್ನೋಂತಹ ಆರೋಪ ಕೇಳಿ ಬಂದಿದೆ. ಇನ್ನು ಶ್ರೀನಿವಾಸಪುರದ ರಾಯಲ್ಪಾಡು ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲಿ ಒಂದು ಸಿಮೆಂಟ್ ಮಾರಾಟ ಆಗ್ತಿರೋ ಅನ್ನೋಂತಹ ಆರೋಪ ಕೇಳಿ ಬಂದಿರುವಂತದ್ದು. ಶ್ರೀನಿವಾಸಪುರ ನೆನೆ ಆಲ್ಟ್ರಾಟೆಕ್ ಸಿಮೆಂಟ್ ನ ಕಳಪೆ ಗುಣಮಟ್ಟದ್ದು ಆಲ್ಟ್ರಾಟೆಕ್ ಚೀಲಗಳಿಗೆ ಸಂಬಂಧಿಸಿಕೊಂಡು ಮಾರಾಟಕ್ಕೆ ಇಳಿಸಿದ್ದಾರೆ ಕೆಲವರು. ಅದನ್ನು ಸಾರ್ವಜನಿಕರು ದಯವಿಟ್ಟು ಗಮನಿಸಿ ಸಿಮೆಂಟ್ ಡೀಲರ್ಗಳ ಹತ್ರ ತೆಗೆದುಕೊಂಡ್ರೆ ಒಳ್ಳೆಯದು. ಕಳಪೆ ಅಂದರೆ ತುಂಬ ಕಳಪೆ ಮಟ್ಟದ್ದು, ಅದನ್ನು ಮನೆ ಕಟ್ಟಡಕ್ಕೆ ಯಾವ ಏನು ಮಾತ್ರನೂ ಕೆಲಸಕ್ಕೆ ಬಾರದೆ ಅಂತ ಮೆಟೀರಿಯಲ್ ಇದೆ. ಆದರೆ ಅದು ಈಗ ಈತನ ಕಂಪ್ನಿಯವರೆಲ್ಲ ನೋಡಿ ಅದನ್ನು ಲಾರಿ ಪೊಲೀಸವರು ಸೀಸ್ ಮಾಡಿದ್ದಾರೆ. ಅಂಥ ಸಿಮೆಂಟ್ ತೆಗೆದುಕೊಂಡಿರಾ ದಯವಿಟ್ಟು ಅಲ್ಟ್ರಾಟೆಕ್ ಸಿಮೆಂಟ್ನ ಡೀಲರ್ಗಳ ಹತ್ರನೇ ತೆಗೆದುಕೊಂಡು 10-20 ರೂಪಾಯಿಗೆ ಆಸೆ ಬಿದ್ದು ಮನೆ ಕಟ್ಟೋದನ್ನು ನೀವು ನಿಮ್ಮ ಮನೆ ಕಟ್ಟೋ ಆಸೆಯನ್ನು ಇದು ಮಾಡ್ಕೋಬೇಡಿ. ಅದರಿಂದ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊತೀನಿ. ರಬ್ ಮಾಡಿದ್ರೆ ಡೂಪ್ಲಿಕೇಟ್ ಚೀಲಗಳು ಎಲ್ಲ ಅಳ್ದೋಗ್ತವೆ, ಕಂಪ್ನಿ ಚೀಲಗಳು ಯಾವುದೇ ರೀತಿ ಹಾಳಾಗೋದಿಲ್ಲ. ಸರಿ ಅಂತ ರಾತ್ರಿ ನಾವು ಮನೆಗೆ ಹೋಗೋ ಟೈಮಲ್ಲಿ ಅನ್ಲೋಡ್ ಆಗ್ತಾ ಇತ್ತು. ನಾನು ನೋಡಿ ಲಾರಿ ಓಡಿದ ಕಾರಣದಿಂದ ನಾನು ಏನು ಅಂತ ಚೆಕ್ ಮಾಡೋದು ನೋಡಿದ್ರೆ ಈ ಅಲ್ಟ್ರಾಟ್ ಆಕ್ಸಿಡೆಂಟ್. ಆವಾಗ ಪೊಲೀಸವ್ರಿಗೆ ಮಾಹಿತಿ ನೀಡಿ ಅದನ್ನು ತಂದು ಪೊಲೀಸವ್ರು ಇಲ್ಲ ತಗೊಳ್ತಾ ಇದ್ದಾರೆ ಸರ್. ಇಲ್ಲ, ಅದೆಲ್ಲ ಕಾನೂನು ರೀತಿ ಏನಿದ್ರೆ ಪೊಲೀಸು ಮತ್ತು ಕಂಪ್ನಿಯವರು ನೋಡ್ಕೊಳ್ತಾರೆ. ಅಷ್ಟು ಬಿಟ್ಟರೆ ನಂದೇ ಅದರದಲ್ಲಿ ನಾವು ಏನು ಮಾಡೋಕ್ಕಲ್ಲ. ಕಾನೂನು ಏನಿದ್ರೆ ಅದನ್ನ ಹೇಳ್ಕೊಂಡು ಹೋಗೋದು ಅದು ಅಷ್ಟೇ ಹೇಳ್ತಿರೋದು. 10-20 ರೂಪಾಯಿಗೆ ಜನರು ಕಮ್ಮಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲೆಂದ್ರೆ ಬ್ರ್ಯಾಂಡ್ ಇದೆ ಅಂತ ತಿಳ್ಕೊಂಡ್ರೆ ಅದು ಮೋಸ ಹೋಗ್ತಾರೆ. ಅದನ್ನು ದಯವಿಟ್ಟು ಎಲ್ಲರೂ ಡೀಲರ್ಗಳ ಹತ್ರನೇ ಪರ್ಚೇಸ್ ಮಾಡಿದ್ರೆ ಒಳ್ಳೇದು ಅಂತ ನಾನು ಎಲ್ಲರೂ ನಮ್ಮ ಸಾರ್ವಜನಿಕರು ಬಂಧುಗಳಲ್ಲಿ ವಿನಂತಿಸ್ಕೊಂಡು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಏನಿದೆ ಇದರ ಪೊಲೀಸ್ ಠಾಣೆಯ ಅಕ್ಕಪಕ್ಕದಲ್ಲೇ ಸಿಮೆಂಟ್ ದಂಧೆ ನಡೀತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಇದುವರೆಗೂ ಏನ್ ಮಾಡ್ತಾ ಇದಾರೆ ಅನ್ನೋಂಥದ್ದು ಪ್ರಶ್ನೆ ಕಾಡ್ತಾ ಇದೆ. ಒಂದಷ್ಟು ಪೊಲೀಸ್ ಅಧಿಕಾರಿಗಳು ಗಮನಕ್ಕೆ ಬಂದಿದ ತಕ್ಷಣ ಒಂದು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಆದರೂ ಕೂಡ ಈ ಕುರಿತಂತೆ ಒಂದು ಬ್ರೇಕ್ ಬೀಳ್ಬೇಕು ಅನ್ನೋಂತಹ ಒತ್ತಾಸೆ ಕೂಡ ಆಗಿದೆ. ಯಾಕಂತ ಅಂದ್ರೆ ಇದೇ ರೀತಿ ಒಂದು ಜನಗಳು ಏನಂದ್ರೆ ಕಡಿಮೆ ಬೆಲೆಗೆ ಒಂದು ಸಿಮೆಂಟ್ ಸಿಗ್ತಾ ಇದೆ, ಒಂದು ಕಡಿಮೆ ನಿಗದಿತ ಬೆಲೆಗಿಂತ ಒಂದು ಕಡಿಮೆ ಬೆಲೆಗೆ ಒಂದು ಸಿಮೆಂಟ್ ಸಿಗ್ತಾ ಇದೆ ಅಂದ್ರೆ ಮಾರ್ಪಾಡು ಹೋಗ್ತಾ, ಯಾಕಂದ್ರೆ ಅಲ್ಲಿಗೆ ಮರೆ ಆಗಿ ಹೋಗ್ಬಿಡ್ತಾರೆ. ಒಂದು ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋದಕ್ಕೆ ಆಕರ್ಷಣೆಯಾಗಿ ಹೋಗ್ಬಿಡ್ತಾರೆ. ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂದ್ಮೇಲೆ ಯಾಕೆ ತಗೋಬಾರ್ದು ಅನ್ನೋಂತಹ ಯೋಚನೆಗಳು ಕೂಡ ಕಾಡುತ್ತೆ. ಆದ್ರೆ ಈ ಹಿಂದೆ ಏನೆಲ್ಲ ನಡೆದಿರುತ್ತೆ, ಒಂದು ಫ್ಯಾಕ್ಟರಿಯಿಂದ ಈ ಒಂದು ಚಾಲಕನ ಒಂದು ನಂಬಿಕೆ ಮೇಲೆ ಇಟ್ಟು ಅತ್ತನ ಜೊತೆ ಒಂದು ಸಿಮೆಂಟ್ ಅನ್ನ ಮಾಲನ್ನ ಕೂಡ ಕಳ್ಸಿರ್ತಾರೆ. ಆದ್ರೆ ಚಾಲಕ ಒಂದಷ್ಟು ದುಡ್ಡಿನ ಆಸೆಗೋಸ್ಕರ ಒಂದು ಸಿಮೆಂಟ್ ಅನ್ನ ಮಾರಾಟ ಮಾಡ್ಕೊತಿದ್ದಾನೆ ಅಂದ್ರೆ ಹೇಗಲೆ ಎಸ್ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹರ್ಷವರ್ಧನ್, ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ಸಿಮೆಂಟ್ ದಂಧೆ ನಡೀತಾ ಇದೆ ಅನ್ನೋಂತಹ ಆರೋಪ ಕೇಳಿ ಬಂದಿರುವಂತದ್ದು, ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಹೌದು ರಮ್ಯ, ಏನಂತಂದ್ರೆ ಕಳೆದ ಒಂದು 4-5 ದಿವಸದ ಹಿಂದೆ ಏನಂತಂದ್ರೆ ಈ ಅಲ್ಟ್ರಾಟೆಕ್ ಸಿಮೆಂಟ್ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ನಕಲಿ ಬ್ರ್ಯಾಂಡ್ ಅನ್ನೋದನ್ನ ಅವರ ಕಂಪನಿಯಿಂದ ಹೆಸರು ಪಡೆದು ನಕಲಿ ಸಿಮೆಂಟ್ ಅನ್ನೋದು ತುಂಬಿಸ್ಕೊಂಡು ಶ್ರೀನಿವಾಸಪುರಕ್ಕೆ ಅನ್ನೋದು ಲಾರಿ ಲೋಡ್ ಬಂದಿತ್ತು. ಅದೇ ಸಂದರ್ಭದಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯವರು ಅನ್ನೋದನ್ನ ಅದನ್ನ ಕಂಡಿಡಿದು ಇದು ಫೇಕ್ ಕಂಪನಿ, ಇದು ಮತ್ತೆ ತಿರ್ಗಾ ಅದು ಫೇಕ್ ಸಿಮೆಂಟ್ ನಮ್ಮ ಕಂಪನಿದಲ್ಲ ಅಂತ ಹೇಳ್ಬಿಟ್ಟು ಕಂಪನಿಯವರೇ ಹಿಡಿದ್ಬಿಟ್ಟು ಪೊಲೀಸರಿಗೆ ಒಪ್ಪಿಸುವಂತ ಪ್ರಯತ್ನ ಮಾಡಿದ್ದಾರೆ. ತದನಂತರ ಏನಂತಂದ್ರೆ ಅವ್ರ ವಿರುದ್ಧ ಸೂಕ್ತ ಕ್ರಮಕ್ಕಾಗಿ ಕಂಪ್ಲೇಂಟ್ ಅನ್ನೋದು ದಾಖಲಿಸಿದ್ದಾರೆ ಮತ್ತೆ FIR ದಾಖಲಾಗಿದೆ. ಅದರಂತನೇ ತಿರ್ಗಾ ಏನಂತಂದ್ರೆ ಇದನ್ನ ಜಾಲ ಅನ್ನೋದ ಪತ್ತೆ ಹಚ್ಚುವಂತ ಸಂದರ್ಭದಲ್ಲಿ ಈ ಅಮೋಘ ಟಿವಿಯ ನಮ್ಮ ಕಾರ್ಯಾಚರಣೆ ಅಂತ ಸಂದರ್ಭದಲ್ಲಿ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಕೋಲಾರ ಶ್ರೀನಿವಾಸಪುರ ತಾಲೂಕಿನ ಮತ್ತೆ ಆಂಧ್ರದ ಗಡಿ ಭಾಗದಲ್ಲಿರುವಂತದ ಗುಂಟಪಲ್ಲಿ ಗ್ರಾಮದಲ್ಲಿ ಏನಂತಂದ್ರೆ ಈ ಆ ಕಂಪನಿಯಿಂದ ಬರುವಂತಹ ಸಿಮೆಂಟ್ ಲಾರಿಗಳಲ್ಲಿ ಇಳಿಸ್ಕೊಂಡು ಈ ಅಲ್ಟ್ರಾಟೆಕ್ ಸಿಮೆಂಟ್ ಅನ್ನೋದನ್ನ ಫೇಕ್ ಚೀಲ ಅನ್ನೋದು ತಯಾರು ಮಾಡ್ಬಿಟ್ಟು ಅದ್ರಲ್ಲಿ ತುಂಬಿಸ್ಬಿಟ್ಟು 200 ರೂಪಾಯಿ ಕೊಂಡುಕೊಂಡು ಮತ್ತೆ 400 ರೂಪಾಯಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂತದ್ದು ಹರ್ಷವರ್ಧನ್. ಇವಾಗ ಮ್ಯಾನೇಜರ್ ಸುನೀಲ್ ಕುಮಾರ್ ಸ್ವತಃ ಹೋಗಿ ದೂರನ್ನ ದಾಖಲಿಸಿದ್ರು, ಅದಾದ ನಂತರ ಪೊಲೀಸರ ಗಮನಕ್ಕೆ ಬಂದಿದೆ. ಎಸ್, ಇದಕ್ಕೆ ಸಂಬಂಧಪಟ್ಟ ಇತರೆ ಅಧಿಕಾರಿಗಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಸ್ಮಿತಾ ರಮ್ಯಾ ಏನಂತ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಆಕ್ಚುಲಿ ಅವ್ರು ಇವಾಗ ಕಂಪ್ಲೇಂಟ್ ನ ದಾಖಲಿಸ್ಕೊಂಡಿದ್ದೀರಿ, ಅದ್ರ ಕಂಪನಿ ಕೊಟ್ಟಿರುವಂತಹ ಕಂಪ್ಲೇಂಟ್ ವಿರುದ್ಧ ದಾಖಲಿಸ್ಕೊಂಡಿದ್ದೀರಿ, FIR ಬುಕ್ ಮಾಡಿದ್ರಿ, ಅವ್ರ ವಿರುದ್ಧ ಸೂಕ್ತ ತಪ ಕೈಗೊಳ್ತೀರಿ ಮತ್ತೆ ತನಿಖೆ ನಡೆಸ್ತೀರಿ, ಇದು ಎಲ್ಲಿಂದ ಬಂತು ಏನು ಅಂತ ಹೇಳ್ಬಿಟ್ಟು
ಒಂದು ನಡೆಸ್ತೀರಿ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ತಿಳಿದು ಬಂದಿದೆ. ಆರೋಪಿಗಳನ್ನು ಆರೋಪಿಗಳು ಯಾರಾದರೂ ಸಿಕ್ಕಿದಾರಾ? ಆರೋಪಿಗಳನ್ನ ಯಾರಾದರೂ ಪತ್ತೆ ಹಚ್ಚಿದಾರಾ? ಹೇಗೆ ರಮ್ಯಾ, ಏನಂತಂದ್ರೆ ಲಾರಿನ ಮತ್ತೆ ತಿರ್ಗಾ ಲಾರಿಯ ಡ್ರೈವರ್ ನ ವಶಕ್ಕೆ ಪಡೆದಿದ್ದಾರೆ. ತದನಂತರ ಯಾರು ಕರೆಸ್ಕೊಂಡಿದ್ದಾರೆ, ಅದನ್ನ ಎಲ್ಲಿಂದ ಬಂದಿದೆ ಲಾರಿ, ಮತ್ತೆ ತಿರ್ಗಾ ಆಂಧ್ರದಿಂದ ಬಂದಿದೆ ಅಂತ ಒಂದು ಮಾಹಿತಿ ತಿಳಿದಿದೆ ಅಷ್ಟೇ. ಅದು ಆಂಧ್ರದಲ್ಲಿ ಎಲ್ಲಿಂದ ಬಂದಿದೆ, ಅದು ಎಲ್ಲಿ ಲೋಡ್ ಆಗಿದೆ, ತದನಂತರ ಮತ್ತೆ ಇಲ್ಲಿ ಯಾರು ಕರೆಸ್ಕೊಂಡಿದ್ದಾರೆ ಅನ್ನೋದು ಇನ್ನೂ ಮಾಹಿತಿ ತಿಳಿದು ಬಂದಿಲ್ಲ. ಅದನ್ನ ತನಿಖೆ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ರಮ್ಯಾ. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಯಾಕಂದ್ರೆ ಈ ಒಂದು ದಂಧೆ ನಡೀತಾ ಇದೆ ಅಂದ್ರೆ ಖಂಡಿತವಾಗೂ ಇದಕ್ಕೊಂದು ಸರಣಿ ಲಿಂಕ್ ಇರುತ್ತೆ, ಒಂದು ಚೈನ್ ಲಿಂಕ್ ಇರುತ್ತೆ. ಯಾರು ಕೂಡ ಒಬ್ಬರಾಗಿ ಈ ಕೆಲಸಕ್ಕೆ ಭಾಗಿ ಆಗಿರೋದಿಲ್ಲ. ಯಾರೆಲ್ಲ ಈ ಒಂದು ಅಕ್ರಮ ದಂಧೆಯಲ್ಲಿ ಭಾಗಿ ಆಗಿದ್ದಾರೆ, ಈ ಕುರಿತಂತೆ ಪೊಲೀಸರು ಹೆಚ್ಚಿನ ಒಂದು ಕ್ರಮವನ್ನ ಕೈಗೊಳ್ಬೇಕು, ಒಂದು ಕಾರ್ಯಾಚರಣೆಯನ್ನ ನಡೆಸಬೇಕು. ಯಾರಿಗೆಲ್ಲ ಮೋಸ ಆಗಿದೆ ಅವ್ರಿಗೆ ಒಂದು ನ್ಯಾಯವನ್ನ ದೊರಕಿಸಿ ಕೊಡ್ಬೇಕು ಅನ್ನೋದು ಎಲ್ಲರ ಒಂದು ಮನವಿ ಆಗಿದೆ.